ನಮಸ್ಕಾರ ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಲಿಕ್ವಿಡ್ ಕಾಯಿ ಹೋಳಿಗೆ ಕೇವಲ ಐದೇ ನಿಮಿಷದಲ್ಲಿ ಮಾಡ್ಕೋಬಹುದು ಸ್ಟೂಡೆಂಟ್ಸ್ ಮನೆಯಿಂದ ವರ್ಗಿರೋರು ಬ್ಯಾಚುಲರ್ಸ್ಗೋಸ್ಕರ ಈ ರೆಸಿಪಿ ಎಲ್ಲಾರ ಮನೆಯಲ್ಲೂ ಸಿಹಿ ಮಾಡಿರ್ತಾರೆ ಅವರು ಕೂಡ ತಿನ್ಬೇಕು ಸಿಹಿ ತಿನ್ಬೇಕಂತ ಮನಸ್ಸಾದಾಗ ಈ ರೆಸಿಪಿ ನಾ ಮಾಡ್ಕೋಬಹುದು ಐದೇ ನಿಮಿಷದಲ್ಲಿ ಇದು ಸಾಂಪ್ರದಾಯಿಕ ಶೈಲಿಯ ಕಾಯಿ ಹೋಳಿಗೆಗೆ ಇದಕ್ಕೆ ಹೋಲ್ಗೆನೆ ಇಲ್ಲ ಕಂಪೇರ್ ಮಾಡಲೇಬೇಡಿ ಸಿಹಿ ತಿನ್ಬೇಕು ಅನ್ನಿಸ್ದಾಗ ಮಾಡ್ಕೊಂಡು ತಿನ್ಬೋದು ಇದನ್ನ ಪ್ರಯತ್ನ ಮಾಡೋರು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ ಇದು ತುಂಬಾನೇ ಮುಖ್ಯ ಇಷ್ಟ ಆದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬಹುದು ಮೊದಲನೇ ಸ್ಟೆಪ್ ಅಲ್ಲಿ ದೊಡ್ಡದಾಗಿರೋದೊಂದು ಬೌಲ್ ತಗೊಂಡಿದ್ದೀನಿ ಒಂದು ಕಪ್ ಅಷ್ಟು ಗೋಧಿ ಹಿಟ್ಟು ಒಂದು ಕಪ್ಪಷ್ಟು ಒಣ ಕೊಬ್ಬರಿ ತುರಿ ಮೊದಲು ಒಣ ಕೊಬ್ಬರಿನ ಚೆನ್ನಾಗಿ ತುರಿದು ಕಪ್ಪು ಭಾಗನ ತೆಗೆದು ತುರಿದಾದ ನಂತರ ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಿ ನಂತರ ಸೇರಿಸ್ಕೋಬೇಕು ಒಂದು ಕಪ್ಪಷ್ಟು ಬೆಲ್ಲ ಮೂರು ಪದಾರ್ಥಗಳು ಸೇಮ್ ಕ್ವಾಂಟಿಟಿ ಒಂದು ಕಪ್ಪು ಗೋಧಿ ಹಿಟ್ಟು ಒಂದು ಕಪ್ಪು ಒಣ ಕೊಬ್ಬರಿ ತುರಿ ಒಂದು ಕಪ್ಪಷ್ಟು ಬೆಲ್ಲ ನೀರನ್ನ ಹಾಕೊಳ್ಳಕ್ಕೆ ಮುಂಚೆ ಚೆನ್ನಾಗಿ ಕಲಸ್ಕೋಬೇಕು ಈಗ ನೀರನ್ನ ಹಾಕೊಂಡು ಕಲಸ್ಕೊಳ್ತಾ ಇದ್ದೀನಿ ಇದು ಇಡ್ಲಿ ಇಟ್ಟದ್ದಲ್ಲಿ ಇರಲಿ ಗಟ್ಟಿಯಾಗಿರಲಿ ಸ್ವಲ್ಪ ನಿಮಗೆ ತುಂಬನೇ ಜಾಸ್ತಿ ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಬೇಕನ್ನಂಗಿದ್ರೆ ಇದ್ರ ಜೊತೆಗೆ ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ಚಿರೋಟಿ ದವೆನ ಸೇರಿಸಿ ಮಾಡ್ಕೊಳ್ಳಿ ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಬರುತ್ತೆ ಮೊದಲೇ ಹೇಳ್ದಂಗೆ ಮನೆಯಿಂದ ದೂರ ಇರೋರಿಗೋಸ್ಕರ ಈ ರೆಸಿಪಿ ಕಾಯಿ ಹೋಳಿಗೆ ಜೊತೆಗೆ ಕಂಪೇರ್ ಮಾಡಲೇಬೇಡಿ ಚೆನ್ನಾಗಿ ಕಲಿಸ್ಕೋಬೇಕು ಪ್ರಯತ್ನ ಮಾಡಂಗಿದ್ರೆ ಕಡಿಮೆ ಕ್ವಾಂಟಿಟಿಯಲ್ಲಿ ಪ್ರಯತ್ನ ಮಾಡಿ ಸೌಟಿಂದ ಮೇಲೆ ಒಮ್ಮೆ ಕೈಯಿಂದ ಕೂಡ ಕಲಿಸ್ಬಿಡಬೇಕು ಈ ರೀತಿ ಮಾಡೋದರಿಂದ ಬಿಲ್ಲದ ಗಡ್ಡೆ ಏನಾದರೂ ಉಳ್ಕೊಂಡಿದ್ರೆ ಕೈಗೆ ಸಿಗುತ್ತೆ ನುಣ್ಣಗೆ ಮಾಡ್ಕೋಬೋದು ಈಗ ಇದನ್ನು ಐದು ನಿಮಿಷ ನಿನ್ನೆಯಾಗಿ ಬಿಡಬೇಕು ಐದು ನಿಮಿಷ ಆದಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು ಈಗ ಲಿಕ್ವಿಡ್ ಕಾಯಿ ಹೋಳಿಗೆ ಮಾಡಲಿಕ್ಕೆ ಹಿಟ್ಟು ತಯಾರಾಗಿದೆ ಇಂಚಿನ ಮೊದಲೇ ಮೊದಲೇಕಾಯಿ ಇಟ್ಕೊಂಡಿದ್ದೆ ತುಂಬ ದಪ್ಪ ಹಾಕ್ಕೋಬೇಡಿ ಅಥವಾ ತುಂಬನೇ ತೆಳ್ಳಗೆ ಕೂಡ ಹಾಕೊಳ್ಳೋಕೆ ಹೋಗಬೇಡಿ ಅಥವಾ ನಿಮ್ಗೆ ಯಾವ ರೀತಿ ಇಷ್ಟ ಆ ರೀತಿ ತೆಳುವಾಗ ಕೂಡ ಮಾಡ್ಕೋಬೋದು ತೆಳುವಾಗ ಮಾಡ್ಕೊಳ್ಳೋಂಗಿದ್ರೆ ಸ್ವಲ್ಪ ರವೆನೋ ಅಕ್ಕಿ ಹಿಟ್ಟನೋ ಸೇರಿಸ್ಕೊಳ್ಳಿ ಕ್ರಿಸ್ಪಿಯಾಗಿ ಬರುತ್ತೆ ಚೆನ್ನಾಗಿರುತ್ತೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಎರಡು ಕಡೆ ಚೆನ್ನಾಗಿ ಕೆಂಪಾಗವರೆಗೂ ಬೇಯಿಸ್ಕೋಬೇಕು ಇದಾಗಿದೆ ಇದನ್ನು ಇನ್ನೊಂದು ರೀತಿಯಲ್ಲಿ ಕೂಡ ಮಾಡ್ಕೋಬೋದು ಎಣ್ಣೆಯಲ್ಲಿ ಪೂರಿ ಥರ ಕೂಡ ಮಾಡ್ಕೋಬೋದು ಇದು ಸ್ವಲ್ಪ ಮಟ್ಟಕ್ಕಷ್ಟು ಕಜ್ಜಾಯಿ ಟೇಸ್ಟ್ ಬರುತ್ತೆ ಇದನ್ನು ಕೂಡ ಎರಡು ಕಡೆ ಚೆನ್ನಾಗಿ ಕೆಂಪಾಗವರೆಗೂ ಬೇಯಿಸ್ಕೋಬೇಕು ಕೊನೆಯಲ್ಲಿ ಎಕ್ಸ್ರೇ ಎಣ್ಣೆ ಎಲ್ಲ ತೆಗೆದುಬಿಡಬೇಕು ಈಗ ಲಿಕ್ವಿಡ್ ಕಾಯಿ ಹೋಳಿಗೆ ತಯಾರಾಗಿದೆ ಪ್ರಯತ್ನ ಮಾಡಂಗಿದ್ರೆ ಮುಖ್ಯವಾಗಿ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿ ಇಷ್ಟ ಆದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು